ಕಾರ್ಯಕ್ರಮದ ಪ್ರಾಯೋಜಕರು ರಾಲಾ ಪ್ಯೂರ್ ಸ್ಪೈಸಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ, ಎ ಮಿಲ್ಕ್ ಬ್ರ್ಯಾಂಡ್ ಟ್ರಸ್ಟೆಡ್ ಬೈ ಮಿಲಿಯನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ಗೋಲ್ಡ್ ಡೈಮಂಡ್ ಅಂಡ್ ಸಿಲ್ವರ್, ಬಸವನಗುಡಿ ಮತ್ತು ಪದ್ಮನಾಭನಗರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೊಪ್ಪತಿ ಸಿಲ್ಕ್ ಅಂಡ್ ಸ್ಯಾರಿ, ನಿಮ್ಮ ಸೀರೆಗಳ ಶೋರೂಮ್, ಡಿವಿಜಿ ರಸ್ತೆ, ಬೆಂಗಳೂರು. ಕೆ ಜಿ ಎಫ್ ಕಂಪ್ಲೀಟ್ಲಿ ಒಂದು ಬೇರೆ ತರದ ಸಿನಿಮಾ, ಅವನ ಶ್ರೀಮನ್ನಾರಾಯಣ ಕಂಪ್ಲೀಟ್ಲಿ ಇನ್ನೊಂದು ಬೇರೆ ಜಾನರ್ ಸಿನಿಮಾ. ಯಾರು ನೀನು? ನಾವ್ ಏನ್ ಬಜೆಟ್ ಖರ್ಚು ಮಾಡಿದೀವಿ, ಡಬಲ್ ಬಜೆಟ್ ಸಿನಿಮಾ ಅಂತ ನಿಮ್ಗೆ ಅನ್ಸುತ್ತೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ನಾವು 80s ಅಲ್ಲಿ ಆ ಕಥೆನ ಇಟ್ಟಿದೀವಿ. ಸೊ ನಿಮ್ಗೆ ಸೆಲ್ ಫೋನ್ಸ್ ಇಲ್ಲ, ಸೊ ಯು ವಿಲ್ ಸಿ ಎ ಕಂಪ್ಲೀಟ್ ನ್ಯೂ ವರ್ಲ್ಡ್. ಅವನೇ ಶ್ರೀಮನ್ನಾರಾಯಣ ಹ್ಯಾಸ್ ಗಿವನ್ ಅಸ್ ದ ಬೆಸ್ಟ್ ಆಫ್ ಎಕ್ಸ್. ತಲೆ ಮೇಲಿದೆ ಕಿರೀಟ ತೀರಾಟ ಗುರಿ ಬೆನ್ನತ್ತುನೇ ತರನು. ಅಲ್ಲಿ ಈ ತರ ಒಂದು ಫ್ರೇಮ್ ಇದೆ, ಎಕ್ಸಾಕ್ಟ್ಲಿ ಆ ಫ್ರೇಮ್ ನೀವು ತಂದು ಇಲ್ಲಿಟ್ಟು, ಅಥವಾ ಅಲ್ಲೊಂದು ಡೈಲಾಗ್ ಇದೆ, ಆ ಡೈಲಾಗ್ ಇಲ್ಲೇ ಎಕ್ಸಾಕ್ಟ್ಲಿ ಡೈಲಾಗ್ ತಂದರೆ ದಟ್ ಈಸ್ ಕಾಪಿ. ಇನ್ಸ್ಪಿರೇಷನ್ ಅಂತಂದರೆ ಐಡಿಯಾ, ಯು ಆರ್ ಓನ್ಲಿ ಟೇಕಿಂಗ್ ದ ಐಡಿಯಾ, ಬಟ್ ಇನ್ ದ್ಯಾಟ್ ಐಡಿಯಾ ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ಎಲ್ಸ್. ದಟ್ ಈಸ್ ಇನ್ಸ್ಪಿರೇಷನ್ ಫಾರ್ ಮಿ. ಫಾರ್ ಎಕ್ಸಾಂಪಲ್, ಸಿ ಐ ಲವ್ ಕ್ವಿಂಟಿನ್ ಟ್ಯಾರಂಟಿನೋಸ್ ಫಿಲ್ಮ್. ಕ್ವಿಂಟಿನ್ ಟ್ಯಾರಂಟಿನೋ ಡಸ್ ಈ ಸ್ಪೆಗೆಟಿ ವೆಸ್ಟರ್ನ್ ಸಿನಿಮಾಗಳೆಲ್ಲ, ಇವಾಗಲೂ ಅವರು ಟ್ರೈ ಮಾಡ್ತಾರೆ. ಬಟ್ ಸ್ಪೆಗೆಟಿ ವೆಸ್ಟರ್ನ್ ಸಿನಿಮಾಗಳು 60s 70s ಸುಮಾರು ಬಂದೋಗಿದೆ, ಓಕೆನಾ? ಆಮೇಲೆ ಸ್ಟಾಪ್ ಆಗಿದೆ, ಓಕೆನಾ? ಬಟ್ ಹಿಸ್ ಫಿಲ್ಮ್ಸ್ ಆರ್ ಇನ್ಸ್ಪೈರ್ಡ್ ಫ್ರಮ್ ದೆಮ್, ಬಟ್ ಅದು ಕಾಪಿ ಅಲ್ಲ ಯಾವುದು. ನೀವು ಇನ್ಸ್ಪಿರೇಷನ್ ಇಲ್ಲದೆ ನೀವು ಯಾವ ಕೆಲಸನೂ ನೀವು ಮಾಡೋಕ್ಕೆ ಆಗಲ್ಲ. ನೀವು ಯಾವ ರೀತಿಯಲ್ಲಾದ್ರು ಒಂದು ರೀತಿಯಲ್ಲಾದರೂ ನೀವು ಇನ್ಸ್ಪೈರ್ ಆಗೇ ಇರ್ತೀರಾ. ನೀವು ನನಗೆ ಇಮ್ರಾನ್ ಜೊತೆ ಒಳ್ಳೆ ಒಂದು ರ್ಯಾಪೋ ಇದೆ. ಇಮ್ರಾನ್ ಇವಾಗ ನನಗೆ ಇಂಡಸ್ಟ್ರಿಯಲ್ಲಿ ರ್ಯಾಪೋ ಇರೋದು ಇಮ್ರಾನ್ ಜೊತೆಗೆ. ಸೊ ನಾನು ನನಗೆ ಅಂದರೆ ಪಕ್ಕ ನನ್ನ ಸಿನಿಮಾನ ಅರ್ಥ ಮಾಡಿಕೊಂಡು ಒಬ್ಬ ಕೊರಿಯೋಗ್ರಫಿ ಮಾಡೋ ಥರ ಬೇಕಿತ್ತು. ಯಾಕಂದರೆ ಇಮ್ರಾನಿಗೆ ಕಂಪ್ಲೀಟ್ ಒಂದು ಸಿನಿಮಾದ ಐಡಿಯಾ ಕೊಟ್ಟು, ಆಮೇಲೆ ನಾವು ಒಂದಿಷ್ಟು ಐಡಿಯಾಸ್ ಶೇರ್ ಮಾಡಿಕೊಂಡು ಸಾಂಗ್ ಹಿಂಗೆ ಶೂಟ್ ಆಗಬೇಕು ಅಂತೆಲ್ಲ ಐಡಿಯಾಸ್ ಎಲ್ಲ ಮಾಡಿಕೊಂಡು, ಆಮೇಲೆ ಅವರು ಏನೋ ಕಂಪ್ಲೀಟ್ ಸ್ಟೆಪ್ಸ್ ಗಿಪ್ಸ್ ಎಲ್ಲ ಒಳ್ಳೆ ಸ್ಟೆಪ್ಸ್ ಎಲ್ಲ ಹಾಕ್ಸಿದ್ರು ಅವರು. ಸೊ ನಾನು ಅಲ್ಟಿಮೇಟ್ಲಿ ಆ ಪೂರ್ತಿ ಜರ್ನಿ ಇದೆಯಲ್ಲ, ನನ್ನ ಒಳಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ದಾರಿ ತಪ್ಪಿದ್ದು ಇದೆ, ಬಟ್ ಅದನ್ನು ಫಾಲೋ ಮಾಡಿಕೊಂಡು ಸರಿಯಾಗಿ ಇರೋ ಕೆಲಸನೂ ಮಾಡಿದ್ದು ಇದೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹಿಟ್ ಆದಾಗ ನಾನು ಇಷ್ಟೊಂದು ಆಫರ್ಸ್ ಬಂತು, ನಾನು ಬಟ್ ಎಲ್ಲನೂ ಬಿಟ್ಟು ಉಳಿದವರು ಕಣ್ಣತೆ ಮಾಡಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟೆ. ಉಳಿದವರು ಕಣ್ಣತೆ ನಾನು ಮಾಡದೇ ಹೋಗಿದ್ರೆ ನಾನು ಇವತ್ತು ಇಲ್ಲಿದಕ್ಕೆ ಸಾಧ್ಯನೇ ಇಲ್ಲ. ಅಕಾಡಕ್ಕೆ ಹೊಸ ಆಟಗಾರ ಇಳಿದಾನೆ ಅಂತ ಅರ್ಥ. ಸೊ ಸೋಷಿಯಲ್ ಮೀಡಿಯಾದಿಂದನೇ ನಾನು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಾಸಿಟಿವ್ ಇದೆ, ಒಂದೊಂದಿಷ್ಟು ಸ್ವಲ್ಪ ನೆಗೆಟಿವ್ಸು ಇದೆ. ನಾನು ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇಷ್ಟಪಟ್ಟವನು. ಆಲ್ ಯುನೋ, ಯಾವಾಗಿಂದ ತುಗ್ಲಕ್ ಟೈಮಿಂದನೂ ನಾನು ತುಂಬ ಇಷ್ಟಪಟ್ಟವನು, ನಾನು ಆ ಇಂಟ್ರ್ಯಾಕ್ಷನ್ ಮಾಡಿಕೊಂಡೇ ಬಂದವನು ನಾನು. ಬಟ್ ಕೆ ಜಿ ಎಫ್ ವಾಸ್ ಅ ಫಿಲ್ಮ್ ವಿಚ್ ಹ್ಯಾಡ್ ವೆರಿ ನ್ಯೂ ಎಲಿಮೆಂಟ್ಸ್ ಆ್ಯಂಡ್ ಯುನೋ ಅದು ವರ್ಕ್ ಆಯಿತು ಆಲ್ ಓವರ್ ಇಂಡಿಯಾ. ಆ್ಯಂಡ್ ನಮ್ಮ ಸಿನಿಮಾದಲ್ಲೂ ಆ ಥರ ಹೊಸ ಕಂಟೆಂಟ್ ಇದೆ, ಅಂದರೆ ಕಮರ್ಷಿಯಲ್ ಫಾರ್ಮೆಟಲ್ಲಿ ಇದ್ರೂ ಕಾಂಟೆಂಟ್ ವೈಸ್ ತುಂಬ ಹೊಸತನ ಇದೆ. ಆ್ಯಂಡ್ ದ ವೇ ವಿ ಹ್ಯಾವ್ ಶಾಟ್ ದ ಫಿಲ್ಮ್, ದ ವೇ ವಿ ಹ್ಯಾವ್ ಡಿಸೈನ್ ದ ಫಿಲ್ಮ್ ಇಸ್ ವೆರಿ ನ್ಯೂ. ಎಲ್ಲ ಇಂಡಸ್ಟ್ರಿ, ಯಾವ ಇಂಡಸ್ಟ್ರಿ ತೊಗೊಂಡೋದ್ರು ನೀವು, ಇದೊಂದು ಹೊಸ ಥರದ ಸಿನಿಮಾ ಅಂತ ಒಂದು ಫೀಲಿಂಗ್ ಕೊಡುತ್ತೆ. ಆ್ಯಂಡ್ ಪೀಪಲ್ ಅದಂಗೆ ಯಾವುದೇ ಸ್ಟೇಟ್ ಜನ ಆದ್ರೂ ಈ ಥರ ಒಂದು ಸಿನಿಮಾ ನೋಡಬೇಕು ಒಂದು ಅಂತ ಇಷ್ಟಪಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ಆ ಥರ ಸಿಮಿಲ್ಯಾರಿಟೀಸ್ ಎಲ್ಲ ಇದೆ ಬಿಟ್ಟರೆ, ಬಟ್ ಅದು ಅದರ್ವೈಸ್ ಜಾನರ್ ವೈಸ್ ಕಂಪ್ಲೀಟ್ಲಿ ಬೇರೆಯೇ ಸಿನಿಮಾ. ನಾನು ಟ್ರೈಲರ್ ಮಾಡಬೇಕಾದ್ರೆ ಟ್ರೈಲರ್ ಒಂದು ಡೆಫಿನೆಟ್ಲಿ ಬ್ಯಾಂಗ್ ಆಗಲೇಬೇಕು, ಒಂದು ಜನಕ್ಕೆ ರೀಚ್ ಆಗಲೇಬೇಕು, ಅದೊಂದು ಎಲ್ಲ ಲ್ಯಾಂಗ್ವೇಜಲ್ಲಿ ವೈರಲ್ ಆಗಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸಲ್ಲಿ ಮಾಡಿದ್ವಿ. ದ್ಯಾಟ್ ಈಸ್ ವರ್ಕ್ಡ್. ನಾವು ಇವಾಗ ಹೋದಲ್ಲೆಲ್ಲ ಟ್ರೈಲರ್ ನೋಡಿಬಿಟ್ಟು ದೇ ಆರ್ ವೇಟಿಂಗ್ ಫಾರ್ ದ ಫಿಲ್ಮ್. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್.